ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಿಮ್ಮೊಂದಿಗೆ ನಾವು ರಕ್ಷಿತ ಸಂಜೆಯಲ್ಲಿ ಗಾರ್ಡನ್ ವೀಡಿಯೋದಲ್ಲಿ ಬರ್ತಾ ಇದ್ದೀನಿ. ಏನಪ್ಪ ಇದು ಗಾರ್ಡನ್ ವೀಡಿಯೋ ಅನ್ಕೊಂಡ್ರ, ದಾಸವಾಳ ಗಿಡವನ್ನು ಕಟ್ಟಿಂಗ್ನ ಹೇಗೆ ಬೆಳೆಸೋದು ಅಂತ ತೋರಿಸ್ತಿದ್ದೀನಿ. ದಾಸವಾಳ ಗಿಡದ ಕಟ್ಟಿಂಗನ್ನು ಇವತ್ತು ನೀರಲ್ಲಿ ಹೇಗೆ ನಾವು ಗ್ರೋತ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಟರ್ಮರಿಕ್ ಒಂದು ಸ್ವಲ್ಪ ಇದೆ, ಚೂರು ಹಾಗೆ ಸ್ವಲ್ಪ ಜೇನುತುಪ್ಪ ಕೂಡ ತೊಗೊಂಡಿದ್ದೀನಿ, ಮತ್ತು ಒಂದು ಸಣ್ಣ ಚಿಕ್ಕದಾದ ಎಲೋವೆರಾ ಪೀಸ್ನ ತೊಗೊಂಡಿದ್ದೀನಿ. ಇದು ಬೇಕೇ ಬೇಕಂತ ಏನಿಲ್ಲ, ಕಂಪಲ್ಸರಿ ಇಲ್ಲ, ಇದು ಆಪ್ಷನಲ್ಲು. ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ, ಇಲ್ಲದಿದ್ದರೆ ಇಲ್ಲ. ಹಾಗೆ ಕೂಡ ಇದನ್ನು ಗ್ರೋತ್ ಮಾಡ್ಬೋದು. ಒಂದು ಹೆಲ್ದಿಯಾಗಿರುವ ದಾಸವಾಳ ಸ್ಟೆಮ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನನಗೊಬ್ಬರು ಅಕ್ಕ ಕೊಟ್ಟಿದ್ದಿತ್ತು, ಬಟ್ ನನ್ನ ನೆಡುವಾಗ ಗೊತ್ತಾಯಿತು ಇದರಲ್ಲಿ ರೂಟ್ ಬಂದಿಲ್ಲ ಅಂದ್ಕೊಂಡು. ಅದಕ್ಕೆ ನಾನು ಆಲ್ಮೋಸ್ಟ್ ಇದೇ ಥೆರಪಿಯಲ್ಲಿ ಗಿಡವನ್ನು ನೆಡೋದು. ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ. ಮೊದಲು ಅದರ ಎಲ್ಲ ಎಲೆಗಳನ್ನು ಕಟ್ ಮಾಡಿ, ಕೈಯಲ್ಲಿ ಕಟ್ ಮಾಡಬೇಡಿ. ಕಟರ್ ಇದ್ದರೆ ಅದನ್ನೇ ಯೂಸ್ ಮಾಡಿ, ಇಲ್ಲಾಂದರೆ ಕತ್ತರಿ ಸಹಾಯದಿಂದ ಕಟ್ ಮಾಡಿ. ನೀವು ಕೈಯಲ್ಲಿ ಎಳೆದು ಮಾತ್ರ ತೆಗಿಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಈ ಥರ ನೆಡೋದ್ರಿಂದ ನಮಗೊಂದು ಸುಮಾರು ಬೆನಿಫಿಟ್ ಇದೆ. ಒಂದೇನೆಂದರೆ ನಮ್ಮ ಹತ್ರ ಸಡನ್ನಾಗಿ ಮಣ್ಣಿರಲ್ಲ ಅಥವಾ ಪಾಟ್ಗಳಿರಲ್ಲ. ನಾವು ಸಿಟಿ ಏರಿಯಾದಲ್ಲಿರುವಾಗ ಮಣ್ಣುಗಳು ಸಿಗೋದು ಕಷ್ಟನೇ. ಆ ಟೈಮಲ್ಲೂ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ, ಯಾರೋ ನಮಗೆ ಕಟ್ಟಿಂಗ್ ಕೊಟ್ಟಾಗ, ಅಯ್ಯೋ ಈ ಗಿಡ ಹಾಳಾಗುತ್ತೋ ಅನ್ನೋ ಒಂದು ಟೆನ್ಷನ್ ಇರಲ್ಲ. ಯಾಕೆಂದರೆ ಕಟ್ಟಿಂಗ್ನ ನೀರಲ್ಲಿಟ್ಟು ಹೋದರೆ ಒಂದು 15 ಇದು ಹೇಗೂ ಗ್ರೋತ್ ಆಗಲಿಕ್ಕೆ 15-20 ಡೇಸ್ ಅಂತೂ ಬೇಕೇ ಬೇಕಾಗುತ್ತೆ. ಇವಾಗ ನೋಡಿ, ನಾನು ಎಲೆಗಳೆಲ್ಲ ಕಟ್ ಮಾಡಿ ಆಗಿದೆ. 45 ಡಿಗ್ರಿ ಅಂತ ಹೇಳಿದರೆ ಅಥವಾ ಕ್ರಾಸ್ ಆಗಿ ಇಟ್ಕೊಂಡು ಕಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಆ ಥರವೇ ಕಟ್ ಮಾಡಬೇಕು. ಅದರ ಜೊತೆಗೆ ನಾನಿವಾಗ ತೊಗೊಂಡಿರೋ ಅರಿಶಿಣ ಅಥವಾ ಜೇನುತುಪ್ಪ ಎಲ್ಲ ಬೇರೆ ಯಾವ್ದು ಬೇಕಿದ್ರೂ ಹಾಕ್ಬೋದು. ನಾನು ಅರಿಶಿಣ ಯಾಕೆ ಹಾಕ್ತಾ ಇದ್ದೇನೆ ಅಂದರೆ, ಇದು ಫಂಗಸ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ, ಲಾಂಗ್ ಪ್ರೊಸೀಜರ್ ಇರೋದ್ರಿಂದ. ಇದೆಲ್ಲವೂ ಬೇಕೇ ಅನ್ನುವಂಥದ್ದೇನಿಲ್ಲ, ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೆ. ಈ ಟಬ್ಬಲ್ಲಿ ಆಲ್ರೆಡಿ ಒಂದು ಗಿಡನ ಹಾಕಿ ತೆಗೆದಿದ್ದಷ್ಟೇ. ಇವಾಗ ಅದನ್ನು ತೋರಿಸ್ತೀನಿ ಕಡೆಗೆ ಹೇಗಿದೆ ಅಂತ. ಅದೇ ಈ ಟಬ್ಗೆ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ನಾನಿವಾಗ ಒಂದು 2-3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಅಂದಾಜು ಪ್ರಕಾರ ಗ್ಲಾಸ್ ತೊಗೊಳ್ತೀರೋ ಅಥವಾ ಯಾವ ಥರದ ವಸ್ತು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಕ್ಕೆ ಅಂದರೆ, ಒಂದು 2 ಇಂಚಷ್ಟಾದರೂ ಕಟ್ಟಿಂಗು ನೀರಲ್ಲಿ ಮುಳುಗಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅದು ನಿಮಗೆ ಗೊತ್ತಾಗುತ್ತಲ್ವ? ಯಾಕೆಂದರೆ ಕೆಲವು ಲೋಟದಲ್ಲೋ ಇಲ್ಲ ಇದರಲ್ಲೂ ಮಾಡ್ಬೋದು, ಯಾವುದರಲ್ಲೂ ಮಾಡ್ಬೋದು. ಇದೇ ಥರ ಬೇಕು, ಪ್ಲಾಸ್ಟಿಕ್ಕೇ ಆಗಬೇಕು, ಗ್ಲಾಸ್ ಆಗಬೇಕು, ಆ ಥರದ್ದೇನೂ ಇಲ್ಲ. ಹೇಗೆ ಹಾಕಿದರೂ ಅದು ಬರುತ್ತೆ. ಇವಾಗ ಇದಾಗಿದೆ, ನಾನು ಇದನ್ನು ನೆರಳಲ್ಲೇ ಇಡ್ತೀನಿ, ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಮಾತ್ರ ಇಡೋಕೆ ಹೋಗಬೇಡಿ. ಇದು ನೋಡಿ, ನಾನಿವಾಗ ನೀರಲ್ಲಿಟ್ಟು ಆಲ್ಮೋಸ್ಟ್ 1 ವೀಕ್ ಆಗಿದೆ. ಹೇಗೆ ಗೊತ್ತಾಗ್ತಿದೆ ಅಂತ, ಚಿಕ್ಕ ಚಿಕ್ಕದಾಗಿ ರೂಟ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಮತ್ತು ಸಣ್ಣ ಸಣ್ಣ ಚಿಗುರು ಕೂಡ ಕಾಣಿಸ್ತಿದೆ ಅಲ್ವಾ. ಇದು 15-20 ಡೇಸಲ್ಲೇ ರೂಟ್ಸ್ ಬಂದಿರುತ್ತೆ, ಮತ್ತೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಇದು ನೋಡಿ, 15 ಡೇಸಲ್ಲೇ ಚೆನ್ನಾಗಿ ರೂಟ್ಸ್ ಬಂದಿರುತ್ತೆ. ಆದರೆ ನಾನು ಊರಿಗೆ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು, 20-25 ಡೇಸೇ ಆಗಿದೆ ಇದು. ಇವಾಗ ನೋಡಿದ್ರಲ್ಲ, ಚೆನ್ನಾಗಿ ರೂಟ್ಸು ಬಂದಿದೆ, ಎಲೆಗಳೆಲ್ಲ ಚಿಗರಿದೆ. ಇನ್ನು ತೊಂದರೆ ಇಲ್ಲ, ಡೈರೆಕ್ಟಾಗಿ ಇವಾಗ ನಾವು ಫಾಟಿಂಗ್ ಮಿಕ್ಸ್ನ ಯೂಸ್ ಮಾಡಿ ಫಾಟ್ಗೆ ಹಾಕ್ಬೋದು. ಆದರೂ 1-2 ದಿನ ಸ್ವಲ್ಪ ಬಾಡಿದಾಗ ಅನಿಸುತ್ತೆ, ಬಟ್ ಏನೂ ಆಗಲ್ಲ. ಇದು ನೋಡಿ ನನ್ನ ಇನ್ನೊಂದು ಗಿಡ, ಇದು ಆಲ್ರೆಡಿ 1 ಮಂತ್ ಆಗ್ತಾ ಬಂತು ಇದನ್ನು ಹಾಕಿಟ್ಟು. ಇದು ನೋಡಿ, ಇದು ನನ್ನ ಇನ್ನೊಂದು ಗಿಡ, ಇದೇ ಥರವೇ ಮಾಡಿದ್ದು ಈ ಗಿಡ ಕೂಡ. ಇದು ಹಾಕಿ ನಾನು ಊರಿಗೆ ಹೋಗುವಾಗ ಹಾಕಿದ್ದು, 1 ಮಂತ್ ಆಯ್ತು ಇವಾಗ ನಾನು ಫಾಟಿಗೆ ಹಾಕಿ ಇದನ್ನು. ಇದು ಕೂಡ ಚೆನ್ನಾಗಿ ಚಿಗರಿ ಬಂದಿದೆ. ಇದರಲ್ಲಿ ಇನ್ನೊಂದು 2-3 ಮಂತ್ಸ್ ಒಳಗಡೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ, ತೊಂದರೆ ಇಲ್ಲ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ರೂಟ್ಸ್ ಕೂಡ ಬೇಗ ಬಂದಿದೆ ಅನ್ನೋದು ಗೊತ್ತಾಗುತ್ತೆ, ಗಿಡನೂ ಕೂಡ ಚೆನ್ನಾಗಿ ಗ್ರೂನ್ ಆಗುತ್ತೆ. ನಮಗೆ ಹೇಗೆ ಅದಕ್ಕೆ ಗೊಬ್ಬರಗಳು ಹೇಗೆ ಕೊಡಬೇಕು ಏನು ಅದು ಇವಾಗ ತೊಂದರೆ ಇಲ್ಲ, ಯಾವ ಥರ ಕೊಡ್ಬೋದು ಅನ್ನೋದು ಗೊತ್ತಾಗೋಗುತ್ತೆ. ಅದಕ್ಕೇ ಆದಷ್ಟು ಈ ಥರ ಮಾಡೋದ್ರಿಂದ ಗಿಡ ತೊಗೊಂಡು ಬಂದು ಗಿಡ ಹಾಳು ಮಾಡೋದು ಏನಿರಲ್ಲ, ಆರಾಮ್ಸೆ ಬಂದಿರುತ್ತೆ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದರೆ ನಮಗೂ ಹೊಸ ಹೊಸ ವೀಡಿಯೋಗಳನ್ನು ಹಾಕೋಕ್ಕೆ ಇನ್ನೂ ಸ್ವಲ್ಪ ಎನರ್ಜಿ ಇರುತ್ತೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.